ನಾನು ಹೇಗೆ ನೀವೆಲ್ಲ ಮಾತಾಡ್ತಾ ಇರೋದು ಕಡತಕ್ಕೆ ಹೋಗಿದೆಯೋ, ಅವರು ಹೇಳುವುದನ್ನು ಎಲ್ಲ ಪ್ರತಿ ಅಕ್ಷರವನ್ನು ಕಡತದಲ್ಲಿ ಹೋಗೋದಕ್ಕೆ ಬಿಡ್ತೇನೆ. ನನಗಿಷ್ಟೇ ಉದ್ದೇಶ. ಯಾವ ಸ್ಥಿತಿಗೆ ಸಾರ್ವಜನಿಕ ಬದುಕು ಈ ರಾಜ್ಯದಲ್ಲಿ ಬಂದಿದೆ ಅಂತಕ್ಕಂಥದ್ದು ಜನಸಾಮಾನ್ಯರಿಗೆ ಗೊತ್ತಾಗೋದಕ್ಕೆ ಬಹಳ ಚೆನ್ನಾಗಿದ್ದೆ. ಯಾರ್ಯಾರು ಎಷ್ಟೆಷ್ಟು ಬೆತ್ತಲೆ ಆಗಿದ್ದಾರೆ ಅಂತ ಎಲ್ಲ ಜನರಿಗೆ ಗೊತ್ತಾಗಲಿ. ಲೆಟ್ ಎವ್ರಿಥಿಂಗ್ ಕಮ್ ಔಟ್. ನೀವು ಮಾತಾಡಿ, ಅವರು ಮಾತಾಡಿ. ಐ ಆಮ್ ನಾಟ್ ಅಪ್ ಅನ್ಲೆಸ್ ಇಟ್ ಇಸ್ ಅನ್ಪಾರ್ಲಿಮೆಂಟರಿ. ಯಾವ್ದನ್ನು ನಾನು ಸ್ಟಾಪ್ ಮಾಡಿದ್ರೆ ಲೆಟ್ ಎವ್ರಿಥಿಂಗ್ ಗೋ ಇಟ್ ರೆಕಾರ್ಡ್. ಅಧ್ಯಕ್ಷ, ನಾನು ಅರ್ಥ ಮಾಡ್ಕೊಳ್ಳಿ. ಮುಂದೆ ಒಂದ್ ದಿವಸ ಈ ಪ್ರೊಸೀಡಿಂಗ್ಸ್ ಅನ್ನು ಓದೋರು ಎಲ್ಲಿ ಬಂದಿದೆ ಕರ್ನಾಟಕದ ಜನಜೀವನ. ಶಾಂತವೇರಿ ಗೋಪಾಲ್ಗೌಡರು ಬದುಕಿದ್ದಂತ ಅಸೆಂಬ್ಲಿನ ಇದು. ಒಬ್ಬೇ ಒಬ್ಬ ಶಾಂತವೇರಿ ಗೋಪಾಲ್ಗೌಡ ಮಂತ್ರಿ ಆಗಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ, ಬಹಳ ಸಲ ಎಂಎಲ್ಎನೂ ಆಗಲಿಲ್ಲ. ಈ ರಾಜ್ಯದ ಇತಿಹಾಸ ಯಾವನ ಕೈಯಲ್ಲೂ ಅವನು ಬಿಟ್ಟು ಬರೆಯಕ್ಕಾಗೋದಿಲ್ಲ. ಆ ಭೂಮಿಗೆ ಈ ದರಿದ್ರ ಬಂತ ಜನರಿಗೆ ಗೊತ್ತಾಗ್ಲಿ. ಮಾತಾಡಿದ್ರೆ ದಯಮಾಡಿ ಮುಖ್ಯಮಂತ್ರಿಗಳು ನೀವು ಮುಂದುವರೆಸಿ ಚರ್ಚೆನ. ನಿಮ್ದು ಆಗಿದ್ರೆ ನೆಕ್ಸ್ಟ್ ಯಾರು ಮಾತಾಡ್ತಾರೆ ಮಾತಾಡಿ. ಅವಕಾಶ ಕೊಡ್ತೇನೆ, ಆಮೇಲೆ ನಿಮ್ಗೆ ಎಲ್ಲ ಅವಕಾಶ ಕೊಡ್ತೇನೆ. ದಯಮಾಡಿ ಕೂತ್ಕೊಳ್ಳಿ. ಈಗ ಚರ್ಚೆ ಅಡ್ಡದಾರಿ ಹಿಡಿಯೋದು ಬೇಡ. ಅಧ್ಯಕ್ಷ, ಚರ್ಚೆ ಅಡ್ಡದಾರಿ. ಒಂದ್ ನಿಮಿಷ ಸ್ವಲ್ಪ ಇರಿ, ಒಂದ್ ನಿಮಿಷ ಕೂತ್ಕೊಳ್ಳಿ. ನಿಮಿಷ ಚರ್ಚೆ ನಿಮ್ಗೆ ಎಲ್ಲರಿಗೂ ಅವಕಾಶ ಕೊಡ್ತೇನೆ. ಚರ್ಚೆ ಅಡ್ಡದಾರಿ ಹಿಡಿಯೋದು ಬೇಡ. ಸಕ್ರಮವಾಗಿ ಮಾನ್ಯ ಸಭಾನಾಯಕರು ಚರ್ಚೆ ಪ್ರಾರಂಭಿಸಿದ್ದಾರೆ. ಅವರು ನಾನು ಇಲ್ಲಿ ನಿಲ್ಲಿಸ್ತೇನೆ ಅಂದ್ರೆ ಮತ್ತೊಬ್ಬರು ತೆಗೆದುಕೊಳ್ಳಿ, ಅಥವಾ ಇಲ್ಲಿ ಯಾರಾದರೂ ಮಾತಾಡಂಗಿದ್ರೆ ಅವಕಾಶ ಕೊಡ್ತೇನೆ. ಚರ್ಚೆ ದಾರಿಯನ್ನು ತಪ್ಪು ಹೋಗೋದು ಬೇಡ. ಅಧ್ಯಕ್ಷ, ಚರ್ಚೆ ದಾರಿಯಲ್ಲೇ ಚರ್ಚೆ ಮಾಡೋದಕ್ಕೆ ದಯವಿಟ್ಟು ಅವಕಾಶ ಕೊಡಬೇಕು. ತಮ್ಮಲ್ಲಿ ನಾನು ಮನವಿ ಮಾಡ್ತೇನೆ, ಸರಿಯಾದ ದಾರಿಯಲ್ಲೇ ಇದೆ. ತಾವೇ ಎಲ್ಲ ಹೊರಗಡೆ ಬನ್ನಿ, ಅವಕಾಶ ಕೊಡ್ತೇನೆ. ನಮಗೂ ಸಾಕಾಗಿದೆ. ನಿಮ್ಮನ್ನ ಅವಕಾಶ ವಂಚಿತ, ನಿಮ್ಮನ್ನಾಗ್ಲಿ ಇವರನ್ನಾಗ್ಲಿ ವ್ಯವಸ್ಥೆ ಸುಧಾರಿಸಬೇಕಂದ್ರೆ ಹೊರಗಡೆ ಬರ್ಲಿ. ಒಂದ್ ರೀತಿಯಲ್ಲಿ ನೆಮ್ಮದಿ, ಒಂದ್ ರೀತಿಯಲ್ಲಿ ಬೆಳಗ್ಗೆಯಿಂದ ನೋವು ಅನುಭವಿಸಿದ್ರು ಕೂಡ ಒಂದ್ ರೀತಿಯಲ್ಲಿ ನೆಮ್ಮದಿ. ಅಧ್ಯಕ್ಷ, ಬಹಳ ಒಳ್ಳೇದಾಯ್ತಿದ್ದು. ಎಲ್ಲ ಈಚೆಗೆ ಬಂದ್ಬಿಡ್ಲಿ, ನೀವು ಹೇಳಿ ಅವರು ಹೇಳಿ, ಎಲ್ಲ ಮುಕ್ತವಾದ ಚರ್ಚೆಗೆ ಅವಕಾಶ ಮಾಡಿಕೊಡ್ತೇನೆ. ಅಧ್ಯಕ್ಷ.